ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ವೃದ್ಧೀಸ್ ಮೀಡಿಯಾ ಕನ್ನಡ ಚಾನೆಲ್. ನಾನು ನಿಮ್ಗೆ ಹೇಳ್ತೀನಿ ಕವಿತಾ. ಇವತ್ತಿನ ವಿಡಿಯೋದಲ್ಲಿ ಬಂದು ಮಗುವಿನ ಹಾರ್ಟ್ ಬೀಟಿಂದ ಹುಟ್ಟುವಂಥ ಮಗು ಹೆಣ್ಣ ಅಥವಾ ಗಂಡ ಅಂತ ತಿಳಿದುಕೊಳ್ಬೋದಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಅನ್ನೋದಿರುತ್ತೆ. ನಮ್ಮ ಚಾನಲ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಮರೀದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಇವತ್ತಿನ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದಿರ ವಿಡಿಯೋನ ಪೂರ್ತಿಯಾಗಿ ನೋಡಿ ತದನಂತರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದ ಉದ್ದೇಶ ಅನ್ನೋದು ಬಂದು ಜನಸಾಮಾನ್ಯರಲ್ಲಿ ಇದರ ಸಂಬಂಧಪಟ್ಟ ಹಾಗೆ ಅರಿವನ್ನೋದನ್ನು ಮೂಡಿಸುವಂಥ ಉದ್ದೇಶದಲ್ಲೇ ಇವತ್ತಿನ ವಿಡಿಯೋ ಅನ್ನೋದನ್ನು ಮಾಡ್ತಿದ್ದೀನಿ. ಬದಲಿಗೆ ಯಾವುದೇ ಥರದ ಡಿಸ್ಕ್ರಿಮಿನೇಷನ್ ಅನ್ನೋದು ಹೆಣ್ಮಗು ಮತ್ತು ಗಂಡು ಮಗುವಿನ ಮಧ್ಯದಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತಿನ ವಿಡಿಯೋ ಅನ್ನೋದನ್ನು ನಾನು ಮಾಡ್ತಾ ಇಲ್ಲ, ಯಾವತ್ತೂ ಕೂಡ ನಾನು ಅಷ್ಟೇ ನಾನು ಮಾಡೋದಿಲ್ಲ. ಸೊ ಯಾಕೆ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಬಂದು ಸ್ಕ್ಯಾನಿಂಗ್ನ ಸಮಯದಲ್ಲಿ ಕೆಲವರಿಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಕೆಲವರಿಗೆ ಕಡಿಮೆ ಕಾಣಿಸ್ಕೊಳ್ಳುತ್ತೆ. ಸೊ ಸೈಂಟಿಫಿಕ್ ಆಗಿ ಇದರ ಹಿಂದೆ ಇರುವಂಥ ಕಾರಣಗಳನ್ನು ತಿಳ್ಕೊಳ್ಳೋಣ. ತದನಂತರ ನಿಮಗೆ ಗೊತ್ತಾಗುತ್ತೆ ಫೀಟಲ್ ಹಾರ್ಟ್ ರೇಟಿಂದ ಜೆಂಡರ್ ಅನ್ನೋದನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯನಾ ಅಂತ. ಮೊದಲನೇದಾಗಿ ಬಂದು ಫೀಟಲ್ ಹಾರ್ಟ್ ರೇಟ್ಗೆ ಸಂಬಂಧಪಟ್ಟ ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಒಂದಿಷ್ಟು ಜನರು ಹೇಳ್ತಾರೆ 145 BPM ಬೀಟ್ಸ್ ಪರ್ ಮಿನಿಟ್ಗಿಂತ FHR ಅನ್ನೋದು ಬಂದು ಕಡಿಮೆ ಇದ್ದರೆ ಹುಟ್ಟುವಂಥ ಮಗು ಬಂದು ಗಂಡು ಮಗು ಆಗಿರುತ್ತೆ, ಅದಕ್ಕಿಂತ ಜಾಸ್ತಿ ಇದ್ದರೆ ಹುಟ್ಟುವಂಥ ಮಗು ಬಂದು ಹೆಣ್ಣು ಮಗು ಆಗಿರುತ್ತೆ ಅಂತ. ಇನ್ನೊಂದಿಷ್ಟು ಜನರು ಹೇಳ್ತಾರೆ 150 BPM ಬೀಟ್ಸ್ ಪರ್ ಮಿನಿಟ್ ಒಳಗಿದ್ದರೆ ಹುಟ್ಟುವಂಥ ಮಗು ಬಂದು ಗಂಡು ಮಗು ಆಗಿರುತ್ತೆ, ಅದಕ್ಕಿಂತ ಜಾಸ್ತಿ ಇದ್ದರೆ ಹುಟ್ಟುವಂಥ ಮಗು ಬಂದು ಹೆಣ್ಣು ಮಗು ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ನೀವು ಕೇಳೋದಾದರೆ ಖಂಡಿತವಾಗಿ ಇದು ನಿಜ ಅಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಲ್ಲ ಅಂತ ನೀವು ಕೇಳೋದಾದರೆ ಸ್ಕ್ಯಾನಿಂಗ್ ಮಾಡಿಸುವಂಥ ಸಮಯದಲ್ಲಿ ಹೊಟ್ಟೆಯೊಳಗಡೆ ಇರುವಂಥ ಮಗು ತುಂಬ ಆ್ಯಕ್ಟಿವ್ ಆಗಿ ಇದ್ದರೆ, ಮೂಮೆಂಟ್ಸ್ ಅನ್ನೋದನ್ನು ಜಾಸ್ತಿ ಮಾಡ್ತಾ ಇದ್ದರೆ, ಸೊ ಆ ಸಮಯದಲ್ಲಿ ನೀವು ಸ್ಕ್ಯಾನಿಂಗ್ ಅನ್ನೋದನ್ನು ಮಾಡಿಸಿದಾಗ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಜಾಸ್ತಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಅನ್ನೋದು ಇರುತ್ತೆ. ಅದೇ ಹೊಟ್ಟೆ ಒಳಗಡೆ ಇರೋವಂಥ ಮಗು ನಿದ್ದೆ ಮಾಡ್ತಾ ಇದ್ದರೆ ಅಥವಾ ಜಾಸ್ತಿ ಮೂಮೆಂಟ್ಸ್ ಅನ್ನೋದನ್ನು ಮಾಡ್ತಾ ಇಲ್ದಿರೋವಂಥ ಸಮಯದಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದಲ್ಲಿ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಕಡಿಮೆ ಕಾಣಿಸ್ಕೊಳ್ಬೋದು. ಉದಾಹರಣೆಗೆ ಬಂದು ನೀವು ಇವಾಗ ಸ್ಕ್ಯಾನಿಂಗ್ ಅನ್ನೋದನ್ನು ಮಾಡಿಸಿದ್ದೀರಾ, ಸ್ಕ್ಯಾನಿಂಗ್ ಮಾಡಿಸಿದಾಗ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಬಂದು 148 ಬಂದಿದೆ ಅಂತ ಅಂದ್ಕೊಳ್ಳೋಣ. ಒಂದು 2 ಗಂಟೆಗಳ ಕಾಲ ಬಿಟ್ಟು ಅಥವಾ 3 ಗಂಟೆಗಳ ಕಾಲ ಬಿಟ್ಟು ಮತ್ತೆ ನೀವು ಸ್ಕ್ಯಾನಿಂಗ್ ಮಾಡಿಸಿ ನೋಡಿದಾಗ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಅದೇ ಇರೋದಿಲ್ಲ, ಬದಲಿಗೆ ಅದು 152 ಆಗಿರ್ಬೋದು, ಅಂದರೆ 152 ಆಗಿರ್ಬೋದು, 153 ಆಗಿರ್ಬೋದು. ಸೊ ಈ ರೀತಿ ಚೇಂಜ್ ಅನ್ನೋದು ಆಗ್ತಾ ಇರುತ್ತೆ. ಸೊ ಇದೊಂದು ಕಾರಣವಾದರೆ ಹಲವಾರು ಕಾರಣಗಳಿದೆ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಬಂದು ಕಡಿಮೆ ಆಗೋದಕ್ಕೆ ಹಾಗೆ ಜಾಸ್ತಿ ಆಗೋದಕ್ಕೆ. ಒಂದೊಂದಾಗೆ ನೋಡ್ತಾ ಹೋಗೋಣ ಬನ್ನಿ. ಮಗುವಿನ ತಾಯಿಗೆ ಜ್ವರ ಅಥವಾ ಇನ್ಫೆಕ್ಷನ್ ಏನಾದರೂ ಇದ್ದಲ್ಲಿ, ಸೊ ಈ ಸಮಯದಲ್ಲಿ ಸ್ಕ್ಯಾನಿಂಗ್ ಏನಾದರೂ ಮಾಡಿಸಿದಲ್ಲಿ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಬಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಮಗುವಿನ ತಾಯಿಗೆ ಏನಾದರೂ ಹೈಪರ್ ಥೈರಾಯ್ಡಿಸಮ್ ಏನಾದರೂ ಇದ್ದಲ್ಲಿ, ಸೊ ಈ ಸಿಚುವೇಶನಲ್ಲೂ ಕೂಡ ನಾನು ಅಷ್ಟೇ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಜಾಸ್ತಿಯಾಗಿ ಕಾಣಿಸ್ಕೊಳ್ಬೋದು. ಹಾಗೆ ಮಗುವಿನ ಸುತ್ತ ಇರುವಂತಹ ಆಮ್ನಿಯಾಟಿಕ್ ದ್ರವದ ಲೆವೆಲ್ ಅನ್ನೋದು ಕಡಿಮೆ ಇದ್ದಾಗ, ಸೊ ಆ ಸಮಯದಲ್ಲೂ ಕೂಡ ನಾನು ಅಷ್ಟೇ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಸ್ವಲ್ಪ ಮಡಿಗೆ ಕಡಿಮೆ ಕಾಣಿಸ್ಕೊಳ್ಬೋದು. ಹಾಗೆ ಮಗುವಿಗೆ ಏನಾದರೂ ತಾಯಿಯ ಕರಳಬಳ್ಳಿ ಏನಾದರೂ ಸುತ್ತಕೊಂಡಿದ್ರೆ, ಆಂಬನಿಕಲ್ ಕಾರ್ಡ್ ಏನಾದರೂ ಸುತ್ತಿದ್ರೆ, ಸೊ ಆ ಸಮಯದಲ್ಲೂ ಕೂಡ ನಾನು ಅಷ್ಟೇ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಕಡಿಮೆ ಕಾಣಿಸ್ಕೊಳ್ಬೋದು. ಹಾಗೆ ಮಗುವಿನ ತಾಯಿಗೆ ಏನಾದರೂ ಹೈ ಬ್ಲಡ್ ಪ್ರೆಷರ್, ಹೈ ಬಿ ಪಿ ಏನಾದರೂ ಇದ್ದಲ್ಲಿ, ಸೊ ಆ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಪ್ಲಸೆಂಟಾದ ಥ್ರೂ ಮಗುವಿಗೆ ತಲುಪಬೇಕಾದಷ್ಟು ಬ್ಲಡ್ ಫ್ಲೋ ಅನ್ನೋದು ತಲುಪದೇ ಇದ್ದ ಪಕ್ಷದಲ್ಲಿ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಕಾಣಿಸ್ಕೊಳ್ಬೋದು. ಇನ್ ಕೇಸ್ ಮಗುವಿನ ತಾಯಿ ಏನಾದರೂ ಆ್ಯಂಟಿ ಡಿಪ್ರೆಷನ್ ಪಿಲ್ಸ್ ಮಾತ್ರೆಗಳನ್ನು ಏನಾದರೂ ತೊಗೊಳ್ತಾ ಇದ್ದರೆ, ಡಿಪ್ರೆಷನ್ಗೆ ಸಂಬಂಧಪಟ್ಟಂಥ ಮಾತ್ರೆಗಳನ್ನು ಏನಾದರೂ ತೊಗೊಳ್ತಾ ಇದ್ದರೆ ಆ ಸಮಯದಲ್ಲೂ ಕೂಡ ನಾನು ಅಷ್ಟೇ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಕಾಣಿಸ್ಕೊಳ್ಬೋದು. ಇನ್ ಕೇಸ್ ಮಗುವಿನ ತಾಯಿಗೆ ಏನಾದರೂ ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳೇನಾದರೂ ಇದ್ದಲ್ಲಿ, ಸೊ ಆ ಸಮಯದಲ್ಲಿ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಜಾಸ್ತಿ ಕಾಣಿಸ್ಕೊಳ್ಬೋದು. ಇನ್ ಕೇಸ್ ಏನಾದರೂ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅನ್ನೋದು ಬಂದು ಮಗುನ ಬೇಗ ಡೆಲಿವರಿ ಮಾಡಬೇಕಾದಂತಹ ಒಂದು ಸಿಚುವೇಶನಲ್ಲಿ ಬಂದು ಡಾಕ್ಟರ್ಸ್ ಯೂಶುವಲಾಗಿ ಬಂದು ಗರ್ಭಿಣಿ ಸ್ತ್ರೀಯರಿಗೆ ಸ್ಟೆರಾಯ್ಡ್ ಇಂಜೆಕ್ಷನ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಈ ಸ್ಟೆರಾಯ್ಡ್ ಇಂಜೆಕ್ಷನ್ಸ್ಗಳು ಬಂದು ಮಗುವಿನ ಶ್ವಾಸಕೋಶ ಲಂಗ್ಸ್ ಬೇಗ ಡೆವಲಪ್ ಆಗೋದಕ್ಕೆ ಮೆಚೂರ್ ಆಗೋದಕ್ಕೆ ಈ ಇಂಜೆಕ್ಷನ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಸೊ ಈ ಸಮಯದಲ್ಲೂ ಕೂಡ ನಾನು ಅಷ್ಟೇ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಕಾಣಿಸ್ಕೊಳ್ಬೋದು. ಒಂದು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ, ಅದೇನು ಅಂತಂದರೆ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಬಂದು ಯಾವಾಗಲೂ ಚೇಂಜ್ ಆಗ್ತಾನೇ ಇರುತ್ತೆ, ಆದರೆ ಮಗುವಿನ ಜೆಂಡರ್ ಹುಟ್ಟುವಂಥ ಮಗು ಗಂಡ ಅಥವಾ ಹೆಣ್ಣ ಅಂತ ಮುಂಚೆನೇ ನಿರ್ಧಾರವಾಗೋಗಿರುತ್ತೆ. ಹಾಗಾಗಿ ಮಗುವಿನ ಹಾರ್ಟ್ ಬೀಟ್ ಅನ್ನೋದನ್ನು ಹಿಡ್ಕೊಂಡು ಮಗುವಿನ ಜೆಂಡರ್ ಅನ್ನೋದನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಬಂದು ಸ್ಕ್ಯಾನಿಂಗ್ ಮಾಡುವಂಥ ಸಮಯದಲ್ಲಿ ಮಗು ತುಂಬ ಆ್ಯಕ್ಟಿವ್ ಆಗಿದೆಯಾ ಅಥವಾ ನಿದ್ದೆ ಮಾಡ್ತಾ ಇದೆಯಾ ಅಥವಾ ಮಗು ಹೆಲ್ದಿಯಾಗಿದೆಯಾ ಅಥವಾ ತಾಯಿ ಏನಾದರೂ ಸಮಸ್ಯೆ ಅನ್ನೋದಿದೆಯಾ, ತಾಯಿ ಜಾಸ್ತಿ ಸ್ಟ್ರೆಸ್ ತೊಗೊಳ್ತಾ ಇದ್ದರೆ, ಸೊ ಇದೆಲ್ಲದರ ಮೇಲೂ ಕೂಡ ನಾನು ಅಷ್ಟೇ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಬಂದು ನಿರ್ಧಾರವಾಗುವಂಥದ್ದು.
ಸೊ ಹಾಗಾಗಿ ಮಗುವಿನ ಹಾರ್ಟ್ ಬೀಟಿಂದ ಮಗುವಿನ ಜೆಂಡರ್ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಲವಾರು ಜನರು ಇದರ ಸಂಬಂಧಪಟ್ಟ ಹಾಗೆ ವೀಡಿಯೋಸ್ಗಳನ್ನು ಮಾಡ್ತಾ ಅವರ ಒಂದು ಪ್ರೆಗ್ನೆನ್ಸಿಯ ರಿಪೋರ್ಟ್ಸ್ಗಳನ್ನು, ಸ್ಕ್ಯಾನಿಂಗ್ ರಿಪೋರ್ಟ್ಸ್ಗಳನ್ನು ತೋರಿಸ್ತಾ ಹೇಳ್ತಾ ಇರ್ತಾರೆ, ನನಗಿಷ್ಟು ಬಂತು ನನಗೆ ಗಂಡು ಮಗು ಆಯಿತು, ನನಗಿಷ್ಟು ಬಂತು ನನಗೆ ಹೆಣ್ಮಗು ಆಯಿತು ಅಂತ. ಅದನ್ನು ಒಂದಿಷ್ಟು ಜನರು ಸೀರಿಯಸ್ ಆಗಿ ತೊಗೊಂಡು ಅವರ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ನ ಜೊತೆಗೆ ಅವರ ರಿಪೋರ್ಟ್ಸ್ಗಳನ್ನು ಕಂಪೇರ್ ಮಾಡಿ ಓಕೆ ನನಗೆ ಗಂಡು ಮಗು ಆಗ್ಬೋದು ಹೆಣ್ಮಗು ಆಗ್ಬೋದು ಅಂತ ಅಂದ್ಕೋತಾ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ರತಿಯೊಂದು ಗರ್ಭಿಣಿ ಸ್ತ್ರೀಯ ಒಂದು ಪ್ರೆಗ್ನೆನ್ಸಿಯ ಜರ್ನಿ ಅನ್ನೋದು ಬಂದು ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಪ್ರೆಗ್ನೆನ್ಸಿಯ ಸಮಯದಲ್ಲಿ ಕಾಣಿಸ್ಕೊಳ್ಳುವಂಥ ಸಿಂಪ್ಟಮ್ಸ್ಗಳನ್ನು ಆಧಾರವಾಗಿಟ್ಕೊಂಡು, ಹಾಗೆ ಮಗುವಿನ ಹಾರ್ಟ್ ಬೀಟ್ ಅನ್ನೋದನ್ನು ಆಧಾರವಾಗಿಟ್ಕೊಂಡು ಮಗುವಿನ ಜೆಂಡರ್ ಅನ್ನೋದನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಒಂದು ಪ್ರೆಗ್ನೆನ್ಸಿನ ಬೇರೆಯವರ ಪ್ರೆಗ್ನೆನ್ಸಿಯ ಜೊತೆ ಕಂಪೇರ್ ಮಾಡಿ ನೋಡಲಿಕ್ಕೆ ಹೋಗಬೇಡಿ. ಬೇಬಿ ಜೆಂಡರ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನು ನೋಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ನೋಡಿ, ಬಟ್ ಅದನ್ನು ಫನ್ ವೇಯಲ್ಲಿ ತೊಗೊಳ್ಳಿ, ಅದನ್ನೇ ಸೀರಿಯಸ್ ಆಗಿ ತೊಗೊಳ್ಳಿಕ್ಕೆ ಹೋಗಬೇಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಸೊ ಇವತ್ತಿನ ವೀಡಿಯೋ ಅನ್ನೋದು ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನಿಸಿದರೆ ಮರೀದಿರ ಇವತ್ತಿನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.